Hello students, welcome back to my class. In today's class, we are going to learn normal versus native English, advanced English speaking, presented by Kaviraj Rige. Aatmiya vidyarthigale, tammellarigu ivattina taragatige swagata bayasta. Ivattina taragatiyalli naavu advanced English speaking anna kaliyona. Andre normal English alli naavu yav tara maatadtivi mattu native English speaker yav tara maatadtare. Iga naavu maatadare bere, yakandre namma maatrabhashe ಕನ್ನಡ ಇರುತ್ತೆ ಬಟ್ ಇಂಗ್ಲಿಷ್ ಅನ್ನೇ ಮಾತೃಭಾಷೆ ಇದ್ದಂತವರು ಅಂದ್ರೆ ನೇಟಿವ್ ಇಂಗ್ಲಿಷ್ ಸ್ಪೀಕರ್ ಯಾವ ತರ ಮಾತಾಡ್ತಾರೆ ಅವರು ಮಾತಾಡ್ತಕ್ಕಂತ ಇಂಗ್ಲಿಷ್ಗೂ ನಮ್ಮ ಇಂಗ್ಲಿಷ್ಗೂ ಏನು ವ್ಯತ್ಯಾಸ ಇದೆ ಸೊ ನಮ್ಮ ಇಂಗ್ಲಿಷ್ ಅನ್ನ ಯಾವ ತರ ಅಡ್ವಾನ್ಸ್ ಆಗಿ ಇಂಪ್ರೂವ್ ಮಾಡ್ಕೋಬೇಕು ಈಗ ನಾರ್ಮಲ್ ಆಗಿ ಇಂಗ್ಲಿಷ್ ಮಾತಾಡೋದೇ ಬೇರೆ ಬಟ್ ಅಡ್ವಾನ್ಸ್ಡ್ ಆಗಿ ಇಂಗ್ಲಿಷ್ ಮಾತಾಡೋದೇ ಬೇರೆ ಸೊ ಅದರ ಒಂದು ಯಾವ ತರ ಮಾತಾಡಬೇಕು ನಾರ್ಮಲ್ ಇಂಗ್ಲಿಷ್ಗೂ ಮತ್ತು ನೇಟಿವ್ ಇಂಗ್ಲಿಷ್ಗೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲಿತಾ ಇದೀವಿ ಸೊ ವಿಡಿಯೋನ ಕೊನೆವರೆಗೆ ನೋಡಿ ಅಂದಾಗ ಮತ್ತೆ ನಿಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ ಜೊತೆಗೆ ನಿಮ್ಮ ಸ್ಪೀಕಿಂಗ್ ಏನಿರುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಡ್ವಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಈಗ ನಾನು ಬಿಗಿನಿಂಗ್ ಅಲ್ಲಿ ಎರಡು ಕಾಲಮ್ ಅನ್ನ ಮಾಡ್ಕೋತೀನಿ ಒಂದು ನಾರ್ಮಲ್ ಇಂಗ್ಲಿಷ್ ಮತ್ತು ಇನ್ನೊಂದು ನೇಟಿವ್ ಇಂಗ್ಲಿಷ್ ಸೊ ನಾರ್ಮಲ್ ಇಂಗ್ಲಿಷ್ ಅಂದ್ರೆ ನಾವು ಮಾತಾಡ್ತಕ್ಕಂತ ಇಂಗ್ಲಿಷ್ ನೇಟಿವ್ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಒಂದು ಮಾತೃಭಾಷೆಯಾಗಿ ಮಾತಾಡ್ತಕ್ಕಂತ ಕಂಟ್ರಿಗಳೇನಿರುತ್ತೆ ಇಂಗ್ಲಿಷ್ ಯಾವ್ದ ರಾಷ್ಟ್ರ ಭಾಷೆಯಾಗಿರುತ್ತೆ ಸೊ ಅಂತವ್ರು ಮಾತಾಡ್ತಕ್ಕಂತ ಇಂಗ್ಲಿಷ್ ಏನು ವ್ಯತ್ಯಾಸ ಇದೆ ರೈಟ್ ಸೊ ನೋಡೋಣ ಒಂದೊಂದು ಸೆಂಟೆನ್ಸ್ ಅನ್ನ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಇಟ್ ಈಸ್ ಈಸಿ ವರ್ಕ್ ಅಂತ ನಾವು ನಾರ್ಮಲ್ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಇಟ್ ಈಸ್ ಈಸಿ ವರ್ಕ್ ಅಂದ್ರೆ ಈ ಕೆಲಸ ತುಂಬಾನೇ ಸರಳವಾಗಿದೆ ಸೊ ಅದನ್ನೇ ನಾವು ಅಡ್ವಾನ್ಸ್ಡ್ ಇಂಗ್ಲಿಷ್ ನಲ್ಲಿ ಹ್ಯಾಂಗ್ ಹೇಳ್ಬೋದು ಈಗ ನಾರ್ಮಲ್ ಆಗಿ ಸ್ವಲ್ಪ ಮಟ್ಟಿನ ಇಂಗ್ಲಿಷ್ ಕಲ್ತವರು ಈ ತರ ಮಾತಾಡ್ತಾರೆ ಕಾಮನ್ ಆಗಿ ಇದು ನಾರ್ಮಲ್ ಆಗಿ ಎಲ್ಲರೂ ಮಾತಾಡ್ತಕ್ಕಂಥದ್ದು ಅದಕ್ಕೆ ನಾರ್ಮಲ್ ಇಂಗ್ಲಿಷ್ ಅಂತ ಹೇಳ್ತೀನಿ ಇಟ್ ಇಸ್ ಈಸಿ ವರ್ಕ್ ಅಂತ ಇದು ಸರಳವಾದ ಕೆಲಸ ಸೊ ಅದನ್ನೇ ನಾವು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇಂಪ್ರೂವ್ಮೆಂಟ್ ಲೆವೆಲ್ ಅಲ್ಲಿ ಹೇಗೆ ಹೇಳಬೇಕು ನೇಟಿವ್ ಸ್ಪೀಕರ್ ಅದನ್ನೇ ಹೇಗೆ ಹೇಳ್ತಾರೆ ನೋಡಿ ಇಟ್ ಈಸ್ ಅ ಪೀಸ್ ಆಫ್ ಕೇಕ್ ಅಂತ ಹೇಳ್ತಾರೆ ಇಟ್ಸ್ ಅ ಪೀಸ್ ಆಫ್ ಕೇಕ್ ಅಂದ್ರೆ ಏನು ಈ ಕೆಲಸ ತುಂಬಾನೇ ಈಸಿ ಆಗಿದೆ ಅಂತ ಪೀಸ್ ಆಫ್ ಕೇಕ್ ನೋಡಿ ಕೇಕ್ ಎಷ್ಟು ಸ್ಮೂತ್ ಇರುತ್ತೆ ಎಷ್ಟು ಈಸಿಯಾಗಿ ತಿನ್ಬಹುದು ಅದಕ್ಕೆ ನಾವು ಹಲ್ಲುಗಳಿಂದ ಅರಿಬೇಕಾದಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಬಾಯಿಯೊಳಗೆ ಇಟ್ಟರೂ ಸಾಕು ಕರಗಿ ಹೋಗುತ್ತೆ ಅಷ್ಟು ಈಸಿ ಆಗಿದೆ ಅಂದ್ರೆ ಕೇಕ್ ತಿಂದಷ್ಟೇ ಈ ಕೆಲಸ ಈಸಿ ಅಂತ ರೈಟ್ ನೋಡಿ ಇಟ್ ಈಸ್ ಈಸಿ ವರ್ಕ್ ಇಟ್ ಇಸ್ ಅ ಪೀಸ್ ಆಫ್ ಕೇಕ್ ಅಂದ್ರೆ ಕೂಡ ಸೇಮ್ ಆಗುತ್ತೆ ರೈಟ್ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಐ ಆಮ್ ಲಿಸ್ನಿಂಗ್ ಟು ಯು ಲಿಸ್ನಿಂಗ್ ಅಂದ್ರೆ ಏನು ಕೇಳಿಸ್ಕೊಳ್ಳೋದು ಅಂದ್ರೆ ನಾನು ನಿನ್ನ ಮಾತನ್ನ ಕೇಳ್ತಾ ಇದ್ದೀನಿ ನಿಮ್ಮ ಮಾತನ್ನ ಕೇಳ್ತಾ ಇದ್ದೀನಿ ಐ ಆಮ್ ಲಿಸ್ನಿಂಗ್ ಟು ಯು ಅಂದ್ರೇನು ನಾನು ನಿಮ್ಮ ಮಾತನ್ನ ನೀವೇನು ಹೇಳ್ತಾ ಇದ್ರೋ ಅದನ್ನ ನಾನು ಕೇಳ್ತಾ ಇದ್ದೀನಿ ಸೊ ಇದು ಕಾಮನ್ ಆಗಿ ನಾವು ಮಾತಾಡ್ತದ್ದು ನೇಟಿವ್ ಸ್ಪೀಕರ್ ಯಾವ ತರ ಮಾತಾಡ್ತಾರೆ ಐ ಆಮ್ ಆಲ್ ಇಯರ್ಸ್ ಐ ಆಮ್ ಆಲ್ ಇಯರ್ಸ್ ಅಂದ್ರೆ ನಾನು ಕಿವಿ ಕೊಡ್ತಾ ಇದ್ದೀನಿ ನನ್ನ ಎಲ್ಲ ಕಿವಿಗಳು ನಿನ್ನ ಕಡೆಗೆ ಇವೆ ಅಂತ ನನ್ನ ಎಲ್ಲ ಕಿವಿಗಳು ನಿನ್ನ ಕಡೆಗೆ ಇವೆ ಅಂದ್ರೆ ಅರ್ಥ ಏನು ನೀವು ಹೇಳ್ತಕ್ಕಂಥ ಪ್ರತಿಯೊಂದು ಮಾತನ್ನ ನಾನು ಲಕ್ಷ ಕೊಟ್ಟು ಕೇಳ್ತಾ ಇದ್ದೀನಿ ಅಂತಾನೆ ಎಸ್ ನೋಡಿ ಎರಡು ಸೆಂಟೆನ್ಸ್ ನೋಡಿ ಐ ಆಮ್ ಲಿಸ್ನಿಂಗ್ ಟು ಯು ಐ ಆಮ್ ಆಲ್ ಇಯರ್ಸ್ ಎರಡು ಒಂದೇ ಮೀನಿಂಗ್ ಕೊಡುತ್ತೆ ಬಟ್ ನೇಟಿವ್ ಸ್ಪೀಕರ್ ಯಾವ ತರ ಯೂಸ್ ಮಾಡ್ತಾರೆ ಐ ಆಮ್ ಆಲ್ ಇಯರ್ಸ್ ಅಂದ್ರೆ ಶಾರ್ಟ್ ಆಗಿರುತ್ತೆ ಕೂಡ ಮತ್ತು ಮೀನಿಂಗ್ಫುಲ್ ಸೆಂಟೆನ್ಸ್ ರೈಟ್ ನೆಕ್ಸ್ಟ್ ನೋಡೋಣ ಸಿ ಮೇಡ್ ಅ ಮಿಸ್ಟೇಕ್ ಅವಳು ಒಂದು ತಪ್ಪನ್ನ ಮಾಡಿದ್ದಾಳೆ ಸಿ ಮೇಡ್ ಅ ಮಿಸ್ಟೇಕ್ ಸೊ ಅವಳು ಒಂದು ತಪ್ಪನ್ನ ಮಾಡಿದ್ದಾಳೆ ಅಂತಕ್ಕಂಥದ್ದೇ ನಾವು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಯಾವ ತರ ಹೇಳ್ಬೋದು ಸೊ ಆ ವರ್ಡ್ ಹಿಂಗಿರ್ಬೇಕು ಕೇಳಿದವರಿಗೆ ಅನ್ಸ್ಬೇಕು ಓ ಇವರಿಗೆ ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಬರುತ್ತೆ ಇವ್ರಿಗೆ ಇಂಗ್ಲಿಷ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಅಂತಕ್ಕಂಥ ನೇಟಿವ್ ಇಂಗ್ಲಿಷ್ ಸ್ಪೀಕಿಂಗ್ ತರನೇ ನಾವು ಹೇಳ್ಬೇಕು ಯಾವ ತರ ಹೇಳ್ಬೋದು ಸಿ ಸ್ಕ್ರೀವ್ಡ್ ಅಪ್ ಅಂದ್ರೆ ಏನು ಅವಳು ತಪ್ಪು ಮಾಡಿದಾಳ ಅಂತಾನೆ ಅರ್ಥ ಕೊಡುತ್ತೆ ಬಟ್ ಎಷ್ಟು ಸಿಂಪಲ್ ಆಗಿದೆ ನೋಡಿ ಸಿ ಸ್ಕ್ರೀವ್ಡ್ ಅಪ್ ಎಸ್ ಅಡ್ವಾನ್ಸ್ಡ್ ಲೆವೆಲ್ ಓಕೆ ನೆಕ್ಸ್ಟ್ ನೋಡೋಣ ಎಕ್ಸಾಂಪಲ್ ನಂಬರ್ 4 ಗೋ ಟು ದಿ ಟೆಂಪಲ್ ದೇವಾಲಯಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೋಗೋಣ ನಾವು ದೇವಸ್ಥಾನಕ್ಕೆ ಯಾರಿಗಾದ್ರೂ ನಾವು ಕಳಿಸ್ಬೇಕಂದ್ರೆ ಏನಿರ್ತೀವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀವಿ ಇದು ಕಾಮನ್ ಆಗಿ ನಾವು ಗೋ ಟು ದಿ ಟೆಂಪಲ್ ಅಂತ ಸೊ ನೇಟಿವ್ ಸ್ಪೀಕರ್ ಯಾವ ತರ ಹೇಳ್ತಾರೆ ಹಿಟ್ ದಿ ಟೆಂಪಲ್ ಅಂತ ಹೇಳ್ತಾರೆ ಹಿಟ್ ದಿ ಟೆಂಪಲ್ ಅಂದ್ರೇನು ಇಲ್ಲಿ ಕೂಡ ದೇವಾಲಯಕ್ಕೆ ಹೋಗು ಅಂತಾನೆ ಅರ್ಥ ಕೊಡುತ್ತೆ ಈಗ ನಾವು ಕೂಡ ಡೇ ಟು ಡೇ ಅಲ್ಲಿ ನಾವು ಬಳಸ್ತಾ ಇರ್ತೀವಿ ನೋಡಿರ್ಬೋದು ಊರಿಗೆ ಬರೋ ಟೈಮಲ್ಲಿ ಅಂಕಲ್ ಮನೆಗೆ ಸ್ವಲ್ಪ ಹೈದು ಬಾ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ ಊರಿಂದ ವಾಪಸ್ ಬರೋ ಟೈಮಲ್ಲಿ ಅಂಕಲ್ ಮನೆಗೆ ಸ್ವಲ್ಪ ಹೈದು ಬಾ ಅಂತ ಹೈದು ಬಾ ಅಂದ್ರೆ ಮನೆಗೆ ಹೋಗಿ ಹಯೋದು ಅಂತ ಅಲ್ಲ ಡ್ಯಾಶ್ ಮಾಡೋದಂತ ಅಲ್ಲ ಹಾಯೋದಂದ್ರೇನು ಅವ್ರ ಮನೆಗೆ ಕೂಡ ಹೋಗಿ ಅಂಕಲನ್ನು ಕೂಡ ಭೇಟಿಯಾಗಿ ಬಾ ಅಂತ ಅರ್ಥ ಸೊ ಅದೇ ತರ ಈ ಕೂಡ ಸೆಂಟೆನ್ಸ್ ಅದೇ ಸೇಮ್ ಇಕ್ಕುತ್ತದೆ ಹಿಟ್ ದ ಟೆಂಪಲ್ ಅಂದ್ರೇನು ದೇವಾಲಯಕ್ಕೆ ಹೋಗಿ ಹಾಯೋದು ಅಂತ ಅಲ್ಲ ಹಾಯೋದಂದ್ರೇನು ದೇವಾಲಯಕ್ಕೆ ಸ್ವಲ್ಪ ಹೋಗಿ ಬಾ ಅಂತಾನೆ ಅರ್ಥ ಕೊಡುತ್ತೆ
right? Next, Nodana, I haven't seen you in ages. I haven't seen you in ages. ಅಂದ್ರೇನು ಬಹಳ ದಿವಸ ಆಯ್ತು ನೀವು ಕಾಣೇ ಇಲ್ಲಲ್ವಾ, ನಿಮ್ಗೆ ನೋಡೇ ಇಲ್ಲಲ್ಲ. ಈಗ ಯಾರೋ ನಿಮ್ಮ ಒಬ್ಬ ಫ್ರೆಂಡು ಬಹಳ ದಿವಸ ಆಯ್ತು ನಿಮ್ಗೆ ಭೇಟಿನೇ ಆಗಿರಲ್ಲ. ಯಾವಾಗಲೂ ಒಮ್ಮೆ ಅಪ್ರೂಪ ಮುಂದೆ ಬಂದಾಗ ನಾವು ಏನಂತೀವಿ, ಎಲ್ಲಿ ಹೋಗಿದ್ದೆಪ್ಪ ಇಷ್ಟು ದಿವಸ ನೀವು ಭೇಟಿನೇ ಆಗಿರಲ್ಲ, ನಿಮ್ಗೆ ನೋಡಿ ಎಷ್ಟು ದಿವಸ ಆಯ್ತು ಅಂತೀವಲ್ಲ, ಇದು ಸೆಂಟೆನ್ಸ್ ಮೀನಿಂಗ್ ಕೊಡ್ತಾ ಇದೆ. ಸೇಮ್ ಮೀನಿಂಗ್, ಐ ಹ್ಯಾವಂಟ್ ಸೀನ್ ಯು ಇನ್ ಏಜಸ್, ಬಹಳ ದಿವಸದಿಂದ ನಿನ್ನನ್ನು ನಾನು ನೋಡೇ ಇಲ್ಲ ಅಂತ. ಸೊ ಇದನ್ನ ನೇಟಿವ್ ಸ್ಪೀಕರ್ ಯಾವ ತರ ಹೇಳ್ತಾರೆ, ಲಾಂಗ್ ಟೈಮ್ ನೋ ಸಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಲಾಂಗ್ ಟೈಮ್ ನೋ ಸಿ, ಬಹಳ ದಿವಸದಿಂದ ನೋಡೇ ಇಲ್ಲ. ಎರಡು ಕೂಡ ಮೀನಿಂಗ್ ಸೇಮ್ ಕೊಡುತ್ತೆ, ಬಟ್ ಬಳಸಿದಂತ ಪದಗಳು ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇರುತ್ತೆ. ನೋಡಿ ಇಲ್ಲಿ 1-5 ಸೆಂಟೆನ್ಸ್ ಗನ್ನ ನಾರ್ಮಲ್ ಇಂಗ್ಲಿಷ್ ನ ನೋಡಿ, ಈ 1-5 ಸೆಂಟೆನ್ಸ್ ಗನ್ನ ನೇಟಿವ್ ಇಂಗ್ಲಿಷ್ ನೋಡಿ, ನೇಟಿವ್ ಇಂಗ್ಲಿಷ್ ನಲ್ಲಿ ಬಳಸಿದಂತ ವರ್ಡ್ ಗಳು ಸೆಂಟೆನ್ಸ್ ಗಳು ಎಷ್ಟು ನೀಟ್ ಆಗಿವೆ, ಮತ್ತು ಆ ಪದಗಳು ಈ ಸೆಂಟೆನ್ಸ್ ಗಳು ಓದಿದಾಗ ಒಂಥರ ಏನೋ ಅಡ್ವಾನ್ಸ್ ಲೆವೆಲ್ ಇದೆ, ಇವ್ರ ಹತ್ರ ಒಳ್ಳೆ ಇಂಗ್ಲಿಷ್ ನಾಲೆಜ್ ಇದೆ, ಚೆನ್ನಾಗಿ ಮಾತಾಡ್ತಾರೆ ಅಂತಕ್ಕಂಥ ಒಂದು ಕಾಂಪ್ಲಿಮೆಂಟ್ಸ್ ಬರುತ್ತೆ, ರೈಟ್? ಸೊ ಇನ್ನು ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೋಣ ಮತ್ತೆ. ಎಸ್, ಸೇಮ್ ನಾರ್ಮಲ್ ಇಂಗ್ಲಿಷ್ ಮತ್ತು ನೇಟಿವ್ ಇಂಗ್ಲಿಷ್. ಎಕ್ಸಾಂಪಲ್ ನಂಬರ್ 6, ಸಿಂಚನಾ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಸಿಂಚನಾ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಹೌದಾ? ಡಿಡಂಟ್ ಅಂಡರ್ಸ್ಟ್ಯಾಂಡ್ ಇಟ್, ಸಿಂಚನಾಗೆ ಅದು ಗೊತ್ತಾಗಲಿಲ್ಲ, ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಅರ್ಥ ಕೊಡುತ್ತೆ. ಸೊ ಯಾವ ಥರ ಹೇಳ್ತಾರೆ ನೇಟಿವ್ ಇಂಗ್ಲೀಷ್ನಲ್ಲಿ, ಸಿಂಚನಾ ಡಿಡಂಟ್ ಗೆಟ್ ಇಟ್. ನೋಡಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಬದಲಿ, ಅಂಡರ್ಸ್ಟ್ಯಾಂಡ್ ಇಟ್ ಬದಲಿ ಏನು ಯೂಸ್ ಮಾಡ್ತೀವಿ, ಗೆಟ್ ಇಟ್. ಗೆಟ್ ಇಟ್ ಅಂದರೆ ಗೊತ್ತಾಗಲಿಲ್ಲ ಅಂತಲೇ ಅರ್ಥ. ಸಿಂಚನಾ ಡಿಡಂಟ್ ಗೆಟ್ ಇಟ್, ಎಷ್ಟು ಸಿಂಪಲ್ ಆಗಿದೆ. ಸಿಂಚನಾ ಡಿಡಂಟ್ ಗೆಟ್ ಇಟ್, ಐ ಡಿಡಂಟ್ ಗೆಟ್ ಯುವರ್ ನೇಮ್, ಐ ಡಿಡಂಟ್ ಗೆಟ್ ಯುವರ್ ಕಾಂಟ್ಯಾಕ್ಟ್ ನಂಬರ್, ಐ ಡಿಡಂಟ್ ಗೆಟ್ ಹಿಸ್ ಅಡ್ರೆಸ್. ಡಿಡಂಟ್ ಗೆಟ್ ಅಂದರೆ ಅರ್ಥ ಆಗಲಿಲ್ಲ. ಎಸ್, ಐ ಡಿಡಂಟ್ ಗೆಟ್ ಯುವರ್ ಪಾಯಿಂಟ್ಸ್, ಐ ಡಿಡಂಟ್ ಗೆಟ್ ಯುವರ್ ಎಕ್ಸ್ಪ್ಲನೇಷನ್, ಐ ಡಿಡಂಟ್ ಗೆಟ್ ಯುವರ್ ವರ್ಡ್ಸ್. ಈ ಥರ ಎಲ್ಲ ನಾವು ಬಳಸ್ತೀವಿ, ಅಂದರೆ ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ, ನಿಮ್ಮ ವಿವರಣೆ ನನಗೆ ಅರ್ಥ ಆಗಲಿಲ್ಲ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ. ಈ ಥರ ಗೆಟ್ ಇನ್ ಅಂತ ಯೂಸ್ ಮಾಡ್ತೀವಿ, ಗೆಟ್ ಇಟ್ ಅಂತ, ರೈಟ್? ಒನ್ ಫಾರ್ ಎಕ್ಸಾಂಪಲ್, ಲೆಟ್ಸ್ ಮೀಟ್ ಟುಡೇ. ಲೆಟ್ಸ್ ಮೀಟ್ ಟುಡೇ ಅಂದರೆ ಇವತ್ತು ಭೇಟಿ ಆಗೋಣ ಅಂತ. ಸೊ ಯಾರಾದರೂ ನಮಗೆ ಭೇಟಿ ಸಿಕ್ಕಾಗ ನಾವು ಹೇಳ್ತೀವಿ, ಸೊ ಈಗ ನಾನು ಬಿಸಿ ಇದ್ದೀನಿ, ಇವತ್ತು ಮತ್ತೆ ಆ ನಂತರ ಭೇಟಿ ಆಗೋಣ ಅಂತ ಹೇಳ್ತೀವಿ, ಹೌದಾ? ಇಲ್ಲ ನಿಮ್ಗೆ ಕೇಳ್ತಾರೆ ನಾವು ಮತ್ತೆ ಯಾವಾಗ ಭೇಟಿ ಆಗೋಣ ಅಂತ, ನಾವು ಹೇಳ್ತೀವಿ ಲೆಟ್ಸ್ ಮೀಟ್ ಟುಡೇ. ಸೊ ಇವತ್ತು ಭೇಟಿ ಆಗೋಣ ಅಂತ ಹೇಳ್ತೀವಿ ಯಾರಿಗಾದರೂ ಫೋನ್ ಕಾಲಲ್ಲಿ, ಹೌದಾ? ನಿಮ್ಗೆ ಯಾರಾದರೂ ಫ್ರೆಂಡ್ ಕಾಲ್ ಮಾಡಿದಾಗ ನೀವು ಏನು ಮಾಡ್ತೀರಾ, ಅವ್ರು ಕೇಳ್ತಾರೆ ನಾವು ಭಾಳ ದಿವಸ ಭೇಟಿ ಆಗಿಲ್ಲ, ಸೊ ಯಾವಾಗ ಭೇಟಿ ಆಗೋಣ ಅಂತ ಹೇಳಿದಾಗ ನೀವು ಏನಾಯ್ತೀರಿ, ಲೆಟ್ಸ್ ಮೀಟ್ ಟುಡೇ, ಇವತ್ತೇ ಭೇಟಿ ಆಗೋಣ, ಇವತ್ತು ನಾನು ಫ್ರೀ ಇದ್ದೀನಿ ಅಂತ ಹೇಳ್ತೀವಲ್ಲ. ಸೊ ಇದರ ನೇಟಿವ್ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು, ಲೆಟ್ಸ್ ಕ್ಯಾಚ್ ಅಪ್ ಟುಡೇ. ನೋಡಿ ಕ್ಯಾಚ್ ಅಪ್, ಕ್ಯಾಚ್ ಅಪ್ ಅಂದ್ರೆ ಏನು, ಭೇಟಿ ಆಗೋದು ಅಂತಾನೆ ಅರ್ಥ. ಎಷ್ಟು ಚೆನ್ನಾಗಿದೆ, ಲೆಟ್ಸ್ ಕ್ಯಾಚ್ ಅಪ್ ಟುಡೇ, ಓ ಐ ವಾಂಟ್ ಟು ಕ್ಯಾಚ್ ಅಪ್ ಟುಡೇ ಅಂದರೆ ನಾನು ಇವತ್ತು ನಿನಗೆ ಭೇಟಿ ಆಗಕ್ಕೆ ಇಷ್ಟಪಡ್ತಾ ಇದ್ದೀನಿ. ಐ ವಾಂಟ್ ಟು ಮೀಟ್ ಯು ಅನ್ನೋ ಬದಲಿನೇ ಕ್ಯಾಚ್ ಅಪ್ ಅಂತ ಯೂಸ್ ಮಾಡ್ತೀವಿ. ಐ ಕ್ಯಾಚ್ ಅಪ್ ಯು ಆನ್ ಮಂಡೇ, ಐ ಕ್ಯಾಚ್ ಅಪ್ ಯು ಆನ್ ಸಂಡೇ, ಐ ಕ್ಯಾಚ್ ಅಪ್ ಯು ಆನ್ ನೆಕ್ಸ್ಟ್ ಮಂತ್, ಐ ಕ್ಯಾಚ್ ಅಪ್ ಯು ಎಟ್ ದಿ ಈವ್ನಿಂಗ್, ಈ ಥರ ನಾವು ಬಳಸ್ತೀವಿ, ರೈಟ್? ನೋಡೋಣ ಮತ್ತೆ ಎಕ್ಸಾಂಪಲ್, ಯು ಹ್ಯಾವ್ ಟು ಡಿಸೈಡ್, ನೀನೇ ಡಿಸೈಡ್ ಮಾಡಬೇಕು ಅಂತ ಹೇಳ್ತೀವಿ. ಈಗ ನಾವು ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಯಾವ್ದು ತೊಗೋಬೇಕು ಅಂತ, ನಾನು ಡ್ರೆಸ್ ತೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳೋಣ. ಸೊ ಡ್ರೆಸ್ ತೊಳಕ್ಕೆ ಹೋದಾಗ ಕೆಲವೊಂದ್ಸಲ ನಮ್ಗೇನಾಗುತ್ತೆ, ಸಾಕಷ್ಟು ಡ್ರೆಸ್ಗಳು ಡಿಸೈನ್ ಡಿಸೈನ್ ನಮ್ಮ ಮುಂದೆ ಇಟ್ಟಾಗ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಅವಾಗ ನಾವು ಏನು ಮಾಡ್ತೀವಿ, ನಮ್ಮ ಫ್ರೆಂಡ್ಗೆ ಹೇಳ್ಬಿಡ್ತೀವಿ, ವಿ ಹ್ಯಾವ್ ಟು ಡಿಸೈಡ್, ನೀನೇ ಒಂದು ಡಿಸೈಡ್ ಮಾಡಿಬಿಡಪ್ಪ ಅಂತ, ನಿನ್ನ ಚಾಯ್ಸ್ ಮೇಲೆ ನಾನು ತೊಗೋತೀನಿ ಅಂತ. ಯಾಕಂದ್ರೆ ಕನ್ಫ್ಯೂಸ್ ಆದಾಗ ಇಲ್ಲಿ ಕೂಡ ಅದೇ ಸೆಂಟೆನ್ಸನ್ನು ಮೀನಿಂಗ್ ಕೊಡ್ತಾ ಇದೆ, ಯು ಹ್ಯಾವ್ ಟು ಡಿಸೈಡ್, ನೀನೇ ಡಿಸೈಡ್ ಮಾಡಬೇಕು ಅಂತ. ಅದನ್ನೇ ನೇಟಿವ್ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು, ಮೇಕಪ್ ಯುವರ್ ಮೈಂಡ್, ಮೇಕಪ್ ಯುವರ್ ಮೈಂಡ್. ಮೇಕಪ್ ಯುವರ್ ಮೈಂಡ್ ಅಂದರೆ ನಿನ್ನ ಮನಸ್ಸಿನಲ್ಲೇ ನೀವು ಅದನ್ನು ಡಿಸೈಡ್ ಮಾಡಬೇಕು ಅಂತಲೇ ಅರ್ಥ ಕೊಡುತ್ತೆ. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಸೆಂಟೆನ್ಸ್, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಈ ಥರ ವರ್ಡ್ಗಳನ್ನ ಮಾತಾಡ್ಬೇಕಂದ್ರೆ. ಬಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಯಾಕಂದರೆ ನೇಟಿವ್ ಇಂಗ್ಲೀಷ್ಗೂ ನಾರ್ಮಲ್ ಇಂಗ್ಲೀಷ್ಗೂ ತುಂಬ ವ್ಯತ್ಯಾಸ ಇದೆ. ಈ ನೇಟಿವ್ ಇಂಗ್ಲೀಷ್ ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಜಾಸ್ತಿ ಅವುಗಳನ್ನು ಬಳಸ್ತಾ ಹೋಗಬೇಕು, ಆ ಒಂದು ಸೆಂಟೆನ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗಬೇಕು, ಅಂದಾಗ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ ಪ್ರಾರಂಭದಲ್ಲಿ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಎಸ್, ಮೇಕಪ್ ಯುವರ್ ಮೈಂಡ್ ಅಂದ್ರೇನು, ನೀನೇ ಡಿಸೈಡ್ ಮಾಡು ಅಂತಲೇ ಅರ್ಥ ಕೊಡುತ್ತೆ. ಒನ್ ಮೋರ್ ಎಕ್ಸಾಂಪಲ್, ವೈ ಆರ್ ಯು ಇನ್ ಬ್ಯಾಡ್ ಮೂಡ್. ಯಾಕೆ ನಿಮಗೆ ಇವತ್ತು ತುಂಬಾ ಬ್ಯಾಡ್ ಮೂಡಲ್ಲಿ ಇದೆಯಾ, ಯಾಕೆ ನಿಮ್ಗೆ ತುಂಬಾ ಬೋರ್ ಆಗ್ತಾ ಇದೆಯೇ, ಯಾಕೋ ಮೂಡ್ ತುಂಬಾ ಔಟ್ ಆದಂಗೆ ಕಾಣ್ತಾ ಇದೆಯಲ್ಲ ಅಂತ ಪ್ರಶ್ನೆ ಕೇಳ್ತೀವಿ. ಬ್ಯಾಡ್ ಮೂಡ್ ಅಂದರೆ ನಮ್ಮ ಮನಸ್ಥಿತಿ ಸರಿ ಇರೋದೇ ಇರೋದು, ಚೆನ್ನಾಗಿರೋದಿಲ್ಲ ಕೆಲವೊಂದ್ಸಲ ಮನಸ್ಸು ಪರಿಸ್ಥಿತಿ, ನಮ್ಮ ಎಕ್ಸಾಮಲ್ಲಿ ಸ್ಕೋರ್ ಚೆನ್ನಾಗಿ ಮಾಡಿರಲಿಲ್ಲ, ಅಥವಾ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಬೈದಾಗ, ಸೊ ಯಾವುದೇ ಒಂದು ಇನ್ಸಲ್ಟ್ ಆದಂಥ ಘಟನೆ ಆದಾಗ ನಾವು ಏನು ಮಾಡ್ತೀವಿ, ನಮ್ಮ ಮೂಡ್ ಸ್ವಲ್ಪ ಬ್ಯಾಡ್ ಆಗಿರುತ್ತೆ. ಎಸ್, ಇನ್ನು ಫ್ರೆಂಡ್ಸ್ ಕೇಳ್ತಾರೆ, ವೈ ಆರ್ ಯು ಇನ್ ಬ್ಯಾಡ್ ಮೂಡ್, ಯಾಕೆ ನಿಮ್ಮ ಮನಸ್ಸು ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂತ ಕೇಳ್ತಾರಲ್ಲ. ಸೊ ಇದನ್ನೇ ನೇಟಿವ್ ಇಂಗ್ಲೀಷ್ನಲ್ಲಿ ಹ್ಯಾಕ್ ಹೇಳಬೇಕು, ವೈ ಆರ್ ಯು ಕ್ರ್ಯಾಂಕಿ. ಎಸ್, ಕ್ರ್ಯಾಂಕಿ, ಕ್ರ್ಯಾಂಕಿ ಮೀನ್ಸ್ ಔಟ್ ಆಫ್ ಮೂಡ್, ಮೂಡ್ ಚೆನ್ನಾಗಿರೋದಿಲ್ಲ, ಮೂಡ್ ವಾಸ್ ಇನ್ ಬ್ಯಾಡ್ ಕಂಡೀಷನ್.
ಎಸ್ ವೈ ಆರ್ ಯು ಕ್ರ್ಯಾಂಕಿ ಕ್ರ್ಯಾಂಕಿ ಅಂದ್ರೇನು ಬ್ಯಾಡ್ ಮೂಡ್ ಅಂತಾನೆ ಅರ್ಥ ಯಾಕಂದ್ರೆ ನಿಮ್ದು ಮೂಡ್ ಬ್ಯಾಡ್ ಆಗಿದೆ ಅಂತ ರೈಟ್ ಕ್ರ್ಯಾಂಕಿ ಅಂತಕ್ಕಂತ ಒಂದು ವರ್ಡ್ ಅನ್ನ ನೆನಪಿಡ್ಬೇಕು ಕ್ರ್ಯಾಂಕಿ ಈಸ್ ಈಕ್ವಲ್ ಟು ಬ್ಯಾಡ್ ಮೂಡ್ ರೈಟ್ ಸೊ ಲಾಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್ ಟು ಡೂ ನೋಡಿ ಚೆನ್ನಾಗಿದೆ ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್ ಟು ಡೂ ಅಂದ್ರೆ ಅದು ಅಷ್ಟೇನು ಕಷ್ಟ ಅಲ್ಲ ಈ ಕೆಲವೊಂದ್ಸಲ ನಮ್ಗೇನಾಗುತ್ತೆ ಯಾವುದೋ ಒಂದು ಕಲಿಬೇಕಂತ ಇದೀವಿ ಕಷ್ಟ ಅನಿಸುತ್ತೆ ಕಲಿಯೋಕ್ಕಿಂತ ಮುಂಚೆ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ನಮ್ಮ ಆಡು ಭಾಷೆಯಲ್ಲಿ ನಾವೆಲ್ಲ ಕೇಳ್ತಾ ಇರ್ತೀವಿ ನೋಡಿ ನಾವು ಚಿಕ್ಕವರಿದ್ದಾಗ ಸೈಕಲ್ ನಡೆಸೋದನ್ನು ಕಲಿಸ್ಬೇಕಂದ್ರೆ ತುಂಬಾನೇ ಕಷ್ಟ ಅನಿಸುತ್ತೆ ಏನಪ್ಪ ಸೈಕಲ್ಗೆ ಯಾಕೆ ಎರಡೇ ಚಕ್ರಗಳನ್ನ ಕೊಟ್ಟಿದ್ದಾರೆ ಇನ್ನೊಂದು ವೀಲ್ 3 ವೀಲ್ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂತ ನಾವು ಕಲ್ಪನೆ ಮಾಡ್ಕೋತೀವಿ ಹೌದಲ್ಲ ಸೊ ಅಷ್ಟು ಡಿಫಿಕಲ್ಟ್ ಇರೋದಿಲ್ಲ ಬಟ್ ಕಲಿಯೋಕ್ಕಿಂತ ಮುಂಚೆ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಇಲ್ಲಿ ಕೂಡ ಅದೇ ಸೆಂಟೆನ್ಸ್ ಮೀನಿಂಗ್ ಕೊಡ್ತಾ ಇದೆ ಇಟ್ ಈಸ್ ನಾಟ್ ದಟ್ ಡಿಫಿಕಲ್ಟ್ ಟು ಡೂ ನೀನು ಅನ್ಕೊಂಡಷ್ಟು ಕಷ್ಟ ಕೆಲಸ ಅಂತದ ಅಲ್ಲ ಬಟ್ ನಾವು ಅನ್ಕೊಂಡಿರ್ತೀವಿ ಅಷ್ಟೇ ಅಯ್ಯೋ ಗಣಿತ ತುಂಬಾನೇ ಕಷ್ಟ ಇದೆ ಅಂತ ಕಷ್ಟ ಅಲ್ಲ ಬಟ್ ನಾವು ಹಾಗೆ ಅನ್ಕೊಂಡಿರ್ತೀವಿ ಹೌದಾ ಸೊ ಇದೇ ಸೆಂಟೆನ್ಸ್ ಅನ್ನ ನಾವೀಗ ನೇಟಿವ್ ಇಂಗ್ಲಿಷ್ನ ಹೇಗೆ ಹೇಳ್ಬೇಕು ಇಟ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್ ಅಂತ ಹೇಳ್ತೀವಿ ನೋಡಿ ಚೆನ್ನಾಗಿದೆ ರಾಕೆಟ್ ಸೈನ್ಸ್ ಅಂದ್ರೆ ತುಂಬಾನೇ ಡಿಫಿಕಲ್ಟ್ ಅಂತ ಹೌದಾ ಬಟ್ ಇಲ್ಲಿ ಸೆಂಟೆನ್ಸ್ ಅಲ್ಲಿ ನಾಟ್ ಅಂತಕ್ಕಂಥ ನೆಗೆಟಿವ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್ ಇದೇನು ರಾಕೆಟ್ ಸೈನ್ಸ್ ಇದೇನು ಈಗ ಸೈಕಲ್ ಅನ್ಸೋದೇನು ರಾಕೆಟ್ ಸೈನ್ಸ್ ಅಲ್ಲ ರಾಕೆಟ್ ಸೈನ್ಸ್ ಬೇಕಾದ್ರೆ ಟಫ್ ಇದೆ ಬಟ್ ಇದ್ರ ರಾಕೆಟ್ ಸೈನ್ಸ್ ಅಲ್ಲ ಸೈಕಲ್ ಕಲಿತಾ ಇದ್ದೀವಿ ಕಂಪ್ಯೂಟರ್ ಕಲಿತಾ ಇದ್ದೀವಿ ಇಂಗ್ಲಿಷ್ ಕಲಿತಾ ಇದ್ದೀವಿ ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಎಸ್ ಈಗ ಯಾರಾದ್ರು ಹೇಳ್ತಾರೆ ಅಯ್ಯೋ ಇಂಗ್ಲಿಷ್ ಸ್ಪೀಕಿಂಗ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಸ್ಪೀಕಿಂಗ್ ಇಸ್ ವೆರಿ ಡಿಫಿಕಲ್ಟ್ ಆಕ್ಚುಲಿ ಇಂಗ್ಲಿಷ್ ಡಿಫಿಕಲ್ಟ್ ಇಸ್ ನಾಟ್ ಎ ಡಿಫಿಕಲ್ಟ್ ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಎಸ್ ಕೆಲವರು ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಡಿಫಿಕಲ್ಟ್ ಟು ಲರ್ನ್ ಹೌದಾ ಅವಾಗ ನಾವು ಹೇಳ್ಬೇಕು ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಎ ಡಿಫಿಕಲ್ಟ್ ಅಂತಲೂ ಹೇಳ್ಬೋದು ಇಲ್ಲಾಂದ್ರೆ ಮ್ಯಾಥಮೆಟಿಕ್ಸ್ ನಾಟ್ ಎ ರಾಕೆಟ್ ಸೈನ್ಸ್ ಅಂತ ಕೂಡ ಹೇಳ್ಬೋದು ನನಗೆ ಡ್ಯಾನ್ಸ್ ಮಾಡೋದು ತುಂಬಾನೇ ಕಷ್ಟ ತುಂಬಾನೇ ಡಿಫಿಕಲ್ಟ್ ಸೊ ಅವಾಗ ನಾವು ಹೇಗೆ ಹೇಳ್ಬೇಕು ಡ್ಯಾನ್ಸಿಂಗ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ನನಗೆ ಸ್ಟೇಜ್ ಮೇಲೆ ಸ್ಪೀಚ್ ಮಾಡೋದು ತುಂಬಾ ಕಷ್ಟ ಸ್ಪೀಚ್ ಅಂತ ಸ್ಪೀಚ್ ಬಿಫೋರ್ ದಿ ಆಡಿಯನ್ಸ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಈ ತರ ಅಲ್ಲಿ ನಾವು ರಾಕೆಟ್ ಸೈನ್ಸ್ ಅಂತಕ್ಕಂಥ ಒಂದು ಪದವನ್ನ ಬಳಸಿದ್ರೆ ಅದು ಅಷ್ಟು ಡಿಫಿಕಲ್ಟ್ ಅಲ್ಲ ಅಂತ ಕಂಪ್ಯಾರಿಸನ್ ಎಸ್ ಈ ತರ ನಾವು ನಾರ್ಮಲ್ ಇಂಗ್ಲಿಷ್ ಮತ್ತು ನೇಟಿವ್ ಇಂಗ್ಲಿಷ್ ನಲ್ಲಿ ನಾವು ಕಲಿತಾ ಇರ್ತೀವಿ ಸೊ ಇಂತ ಎಕ್ಸಾಂಪಲ್ಗಳನ್ನ ಇನ್ನೂ ಸಾಕಷ್ಟು ಕಲಿಯೋಣ ಯಾಕಂದ್ರೆ ಈಗ ನೋಡಿ 10th ಎಕ್ಸಾಂಪಲ್ ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಅಂತ ನಮ್ಗೆ ಗೊತ್ತೇ ಕೆಲವೊಂದ್ಸಲ ನಾವು ನೇರವಾಗಿ ಈ ಪ್ರಶ್ನೆ ಓದಿದಾಗ ಏನಿದು ನಾಟ್ ಎ ರಾಕೆಟ್ ಸೈನ್ಸ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ ಬಟ್ ಈಗ ನಿಮ್ಗೆ ಎಲ್ಲೇ ಸೆಂಟೆನ್ಸ್ ಕೊಟ್ಟರು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಓ ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಅಂದ್ರೆ ಏನು ಇದು ಡಿಫಿಕಲ್ಟ್ ಅಲ್ಲ ಅಂತ ಓ ಎಸ್ ಅದಕ್ಕೆ ಈ ನೇಟಿವ್ ಇಂಗ್ಲಿಷ್ ಅನ್ನ ನಾವು ಕಲಿಬೇಕಂದ್ರೆ ಸ್ವಲ್ಪ ಒಂದೆರಡು ಸಲ ಅದ್ರ ಬಗ್ಗೆ ನಾವು ಕಲ್ತ್ಕೊಂಡಿರ್ಬೇಕು ಒಂದ್ಸಲ ತಿಳ್ಕೊಂಡಿರ್ಬೇಕು ಅದಕ್ಕೆ ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ ನಿಮ್ಗೆ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ನೋಡಿದಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ಬಾರಿ ರಿವೈಂಡ್ ಮಾಡಿ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಇಂಥ ಒಂದು ಸ್ಪೋಕನ್ ಇಂಗ್ಲಿಷ್ ಒಂದು ಅಡ್ವಾನ್ಸ್ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಇನ್ನೂ ಸಾಕಷ್ಟು ಮಾಡ್ತಾ ಇರ್ತೀನಿ ಸೊ ಆ ವಿಡಿಯೋಗಳನ್ನು ಕೂಡ ತಪ್ಪದೆ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಆದರೆ ನೀವೊಂದು ನಮ್ಮ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್